ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮಗ, ಓ ಆ ಮೂವಿ ಎಷ್ಟೊಂದು ಚೆನ್ನಾಗಿದೆಯಾ. ರೊಮ್ಯಾಂಟಿಕ್ ಅಂಡ್ ಕಾಮಿಡಿನಾ? ನನಗೆ ಮತ್ತೆ ಖುಷಿಗೆ ರೊಮ್ಯಾಂಟಿಕ್ ಅಂಡ್ ಕಾಮಿಡಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಮಗ. ನಾವಿಬ್ರು ಎಷ್ಟು ಎಂಜಾಯ್ ಮಾಡ್ತೀವಿ ಗೊತ್ತಾ? ಇವತ್ತೇ ಟಿಕೆಟ್ ಬುಕ್ ಮಾಡಿ ನಾಳೆನೆ ನಾನು ಮತ್ತೆ ಖುಷಿ ಆ ಮೂವಿಗೆ ಹೋಗ್ತೀವಿ. ಹಾ, ಏನು ಆ ಸಾಂಗ್ ನಾನು ಕೇಳಿದ್ದೀನಿ ಮಗ, ಅದ್ ಕೇಳ್ತಿದ್ದ ಹಾಗೆ ಹಾರ್ಟ್ ಫುಲ್ ಆಗಿ ಹೋಗಿದೆ. ಹ್ಞೂ, ಎಸ್ಪೆಷಲಿ ಆ ರೊಮ್ಯಾಂಟಿಕ್ ಸಾಂಗ್ ಇದೆಯಲ್ಲ, ಅದನ್ನ ಕೇಳ್ತಿದ್ದ ಹಾಗೆ ಮತ್ತೆ ಲವ್ ಮಾಡಬೇಕು ಅನ್ಸುತ್ತೆ. ಹ್ಞೂ ಮಗ, ಕರೆಕ್ಟ್ ಮಗ. ಹ್ಞೂ, ಬಾಯ್ ಖುಷಿ. ಮನಸಾಯ್ತು ನಿನ್ನ ಮ್ಯಾಲೆ ಮನಸಾಯ್ತು. ಮೂವಿ ಹೆಸರು ಮನಸಾಯ್ತು ನಿನ್ನ ಮೇಲೆ. ಸಖತ್ತಾಗಿದೆಯಂತೆ, ರೊಮ್ಯಾಂಟಿಕ್ ಆ್ಯಂಡ್ ಕಾಮಿಡಿ ಮೂವಿ ಅಂತೆ. ಹಂಗಂತ ನನ್ನ ಫ್ರೆಂಡ್ ಹೇಳ್ತಿದ್ದ. ನಾನು ಟಿಕೆಟ್ ಬುಕ್ ಮಾಡ್ತೀನಿ, ನಾವಿಬ್ರು ಮೂವಿಗೆ ಹೋಗಿ ಬರೋಣ. ಹಾ ಮಾಡಿ, ಆದ್ರೆ ಒಂದೇ ಟಿಕೆಟ್ ಬುಕ್ ಮಾಡಿ. ಯಾಕೆ? ನಾನ್ ಬರ್ತಿಲ್ಲ, ನೀವೊಬ್ರೇ ಹೋಗಿ. ನಾನು ಚಿಕ್ಕಮಂಗ್ಳೂರ್ಗ್ ಹೋಗ್ತಾ ಇದ್ದೀನಿ. ಚಿಕ್ಕಮಂಗ್ಳೂರ್ಗ? ಮತ್ತೆ ನಂಗೆ ಹೇಳಲೇ ಇಲ್ಲ. ಇವಾಗ ಹೇಳ್ತಿದ್ದೀನಲ್ಲ. ಅಲ್ಲ, ಅದು ನನ್ ಪತಿದೇವ್ ಆಗಿದ್ರೆ ಕೇಳ್ಕೊಂಡು ಹೋಗ್ಬೋದಿತ್ತು, ಆದ್ರೆ ಇವಾಗ ಜಸ್ಟ್ ಫ್ರೆಂಡ್ಸ್. ಫ್ರೆಂಡಿಗೆ ಹೇಳಿದ್ರು ನಡೆಯತ್ತೆ, ಬಿಟ್ರು ನಡೆಯತ್ತೆ. ಆಮ್ ಐ ರೈಟ್? ಹಾಗಲ್ಲ, ನೀನೊಬ್ಳೇ ಹೋಗ್ತಿದ್ಯಲ್ಲ. ಒಬ್ಳೇ? ನಾನೆಲ್ಲ ಹೋಗ್ತಿದ್ದೀನಿ, ನನ್ ಜೊತೆ ಡ್ರೈವರು, ಕಂಡಕ್ಟ್ರು, ಕೋ ಪ್ಯಾಸೆಂಜರ್ಸ್ ಎಲ್ಲರೂ ಬರ್ತಿದ್ದಾರೆ. ಐ ಮೀನ್ ಟು ಸೇ, ನೀನೊಬ್ಳೇ ಹೋಗ್ತಿದ್ಯಲ್ಲ ಅಂತ. ಒಬ್ಳೇ ಹೋಗೋದು ಯಾವತ್ತೂ ಸರಿಯಲ್ಲ ಗೊತ್ತಾ.